ವಿಜಯಪುರ ಕುರುಕ್ಷೇತ್ರ ಗುಮ್ಮಟ ನಗರಿಯ ರಾಜಕೀಯ ರಣಕಣದ ಬಗ್ಗೆ ವಿಸ್ತಾರವಾಗಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ವಿಜಯಪುರ ನಗರ ಮತಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿದ್ದು ಇಲ್ಲಿ ಬಿಜೆಪಿ ಇಂದ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ನಿಂದ ಅಬ್ದುಲ್ ಹಮೀದ್ ಮುಶ್ರೀಫ್ ಹಾಗೂ ಜೆಡಿಎಸ್ ನಿಂದ ಬಂದೆನವಾಜ್ ಮಹಬರಿ ಕಣದಲ್ಲಿದ್ದಾರೆ ಆದರೆ ಇಲ್ಲಿಯ ಮತದಾರರ ಮನದಾಳದ ಮಾತೇ ಬೇರೆ ವಿಶ್ವಗುರು ಬಸವಣ್ಣನವರ ಜನ್ಮಭೂಮಿ ಸೂಫಿ ಸಂತರ ಬೀಡು ಐತಿಹಾಸಿಕ ಸ್ಮಾರಕಗಳ ನಗರಿ ಎಂದೇ ಖ್ಯಾತಿ ಹೊಂದಿದ ವಿಜಯಪುರ ಜಿಲ್ಲೆಗೆ ತನ್ನದೇ ಆದ ಇತಿಹಾಸ ಇದೆ ಈಗ 2023 ರ ಚುನಾವಣೆಯ ಕಾವು ಜೋರಾಗಿದೆ ರಾಜ್ಯದ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿರುವ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರವು ರಾಜಕೀಯ ಪಕ್ಷಗಳಿಗೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಇತ್ತೀಚೆಗೆ ಈ ಕ್ಷೇತ್ರದಲ್ಲಿ ಎರಡನೇ ಬಾರಿ ಗೆಲ್ಲುವುದು ಕಷ್ಟಕರವಾಗಿದ್ದು ಹಾಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪರ ಮತದಾರರ ಒಲವು ಯಾವ ರೀತಿಯಾಗಿದೆ ನೋಡಬೇಕಾಗಿದೆ ಇನ್ನು ಕ್ಷೇತ್ರದ ಹಿನ್ನೋಟ ನೋಡುವುದಾದರೆ ವಿಜಯಪುರ ನಗರ ಧರ್ಮದ ಆಧಾರದ ಮೇಲೆ ಚುನಾವಣೆ ನಡೆಯುವ ಕ್ಷೇತ್ರ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡುವ ಕಾರಣ ಬಿಜೆಪಿ ಹಿಂದೂ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡುತ್ತದೆ ಹಿಂದೂ ಮುಸ್ಲಿಂ ಇಬ್ಬರು ಬಹುತೇಕ ಸಮಾನವಾಗಿರುವ ಕಾರಣ ಚುನಾವಣೆಯ ರಣಕಣ ಜೋರಾಗಿರುತ್ತದೆ ಯತ್ನಾಳ್ ಹಿಂದುತ್ವದ ಆಧಾರದ ಮೇಲೆ ಮತಗಳನ್ನು ಪಡೆಯುತ್ತಾರೆ ಕಳೆದ ಬಾರಿ ಕಾಂಗ್ರೆಸ್ ನಿಂದ ಅಬ್ದುಲ್ ಹಮೀದ್ ಮುಶ್ರೀಫ್ ಸ್ಪರ್ಧಿಸಿ ಪರಾಜಿತರಾಗಿದ್ದರು ಈ ಬಾರಿಯೂ ಕೂಡ ಕಾಂಗ್ರೆಸ್ ಅವರಿಗೆ ಟಿಕೆಟ್ ನೀಡಿದೆ ಈ ಬಾರಿ ಅವರಿಗೆ ಅದೃಷ್ಟ ಒಲಿಯುತ್ತಾ ನೋಡಬೇಕಾಗಿದೆ ಕಳೆದ 2018 ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಬ್ದುಲ್ ಹಮೀದ್ ಮುಶ್ರೀಫ್ ಕೇವಲ 6000 ಕ್ಕಿಂತ ಕಡಿಮೆ ಮತಗಳಿಂದ ಸೋತಿದ್ದರು ಅವರು ಸೋತಿದ್ದರೂ ಕೂಡ 5 ವರ್ಷ ಸುಮ್ಮನೆ ಕೂಡದೆ ಜನರ ಮಧ್ಯೆ ಬೆರೆತು ಹಗಲು ಇರುಳು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಆದ್ದರಿಂದ ಈ ಬಾರಿ ಜನ ಅವರ ಕೈ ಹಿಡಿಯುತ್ತಾರೆ ಎಂಬ ಭರವಸೆಯಲ್ಲಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಹಮೀದ್ ಮುಶ್ರೀಫ್ ನಡುವೆ ತೀವ್ರ ಪೈಪೋಟಿ ಇದ್ದು ಜನರು ಯಾರ ಪರ ಇದ್ದಾರೆಂದು ಮೇ 13 ರಂದು ಫಲಿತಾಂಶ ಬಂದ ನಂತರ ನೋಡಬೇಕಾಗಿದೆ ಇದೇ ರೀತಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಯಂಕಾಲ ಎಕ್ಸ್‌ಪ್ರೆಸ್